ಕೊರೋನಾ ಮಹಾಮಾರಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಹಂಡ್ಯಾನ್ವಾಡಿ ಗ್ರಾಮದಲ್ಲಿ ಬಸವಪ್ರಸಾದ್ ಜೊಲ್ಲೆ ಮಾರ್ಗದರ್ಶನದಲ್ಲಿ ಲಕ್ಷ್ಮಣ್ ಡಂಗೇರ್ ಅವರ ನೇತೃತ್ವದಲ್ಲಿ ಗ್ರಾಮ ಪಂಚಾಯಿತಿ ನೂತನ ಸದಸ್ಯರುಗಳಾದ ಹಾಲಪ್ಪ ಲಕ್ಷ್ಮಣ್ ಮಾದಪ್ಪಗೋಳ್ ಹಾಗೂ ಸುನೀಲ್ ರಾಮು ಗೋಣೆ ಇವರು ಹಂಡ್ಯಾನ್ವಾಡಿ ಗ್ರಾಮದ 230 ಬಡ ಕುಟುಂಬಗಳಿಗೆ ದಿನಸಿ ಕಿಟ್ ವಿತರಿಸಿದ್ದಾರೆ. ಈ ಕಿಟ್ನಲ್ಲಿ 1 ಕೆಜಿ ಸಕ್ಕರೆ, 1 ಕೆಜಿ ರವಾ, 2 ಸಾಬೂನು, ಟೀ ಪುಡಿ, 2 ಮಾಸ್ಕ್ ಸೇರಿದಂತೆ ಅಗತ್ಯ ವಸ್ತುಗಳನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಹಾಲಪ್ಪ ಸನದಿ, ಭರ್ಮುಖೋತ್, ಮಲ್ಲಪ್ಪ, ರಮೇಶ್ ಜಗನ್, ಶ್ರೀಧರ್ ಜಗನ್, ಹಾಲಪ್ಪ ಜಗನ್, ಮಲ್ಲಪ್ಪ ಕೆರೆ, ಹಾಲಪ್ಪ ಗೋಣೆ, ನವೀನ್ ಜಗನ್, ಅಪ್ಪು ಖರೋಶಿ, ಅಜಿತ್ ಗೋಣೆ, ಚಂದ್ರಕಾಂತ್ ಮದೆನ್ನವರ್, ಹಾಲಪ್ಪ ಬಾಡ್ಕರ್, ಸಂತೋಷ್ ರಾಮನ್ಕಟ್ಟಿ, ಗಂಗಪ್ಪ ವರ್ಗೆ, ತಿಪ್ಪನ್ನ ಖೋತ್, ಅಜಿತ್ ಖೋತ್, ಗೋಪಾಲ್, ಮಹಾವೀರ್, ಸಚಿನ್ ಕುಮಾರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಇವತ್ತಿನ ದಿವಸ ಚಿಂಚಿನಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ವಾರ್ಡ್ ನಂಬರ್ 6 ನಮ್ಮ ಗ್ರಾಮ ಹಂಡ್ಯಾನವಾಡಿ ಗ್ರಾಮ. ಇಲ್ಲಿವರೆಗೂ ನಮ್ಮ ಗ್ರಾಮದಲ್ಲಿ ಯಾವುದೇ ತರಹದ ಒಂದು ಕೊರೋನಾ ಅಂತಕ್ಕಂಥ ಹೆಮ್ಮಾರಿ ನಮ್ಮೂರಿನಲ್ಲಿ ಇನ್ನೂವರೆಗೂ ಸುಳಿದಿಲ್ಲ. ಒಂದು ದೇವರ ಒಂದು ಆಶೀರ್ವಾದ ಅಂದ್ಕೊಳ್ಬೋದು. ಅದೇ ರೀತಿಯಾಗಿ ನಮ್ಮ ಎಲ್ಲ ಗ್ರಾಮದ ಜನರ ಒಂದು ಸಹಕಾರ, ಎಲ್ಲ ಗುರು ಹಿರಿಯರ ಒಂದು ಸಹಕಾರ, ಯುವಕರ ಒಂದು ಸಹಕಾರದಿಂದ ನಮ್ಮೂರಿನಲ್ಲಿ ಒಂದು ಯಾವುದೇ ರೀತಿಯ ಅಹಿತಕರ ಘಟನೆ ಕೂಡ ಕೊರೋನಾದಿಂದ ನಡೆದಿಲ್ಲ. ಇನ್ನು ಮುಂದೆ ಕೂಡ ನಡೆಯಬಾರ್ದಂತ ದೇವರಲ್ಲಿ ಕೇಳ್ಕೊಳ್ತೇವೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ನಾವೆಲ್ಲರೂ ನಮ್ಮೂರಿನ ಯುವಕರು ಹಿರಿಯರು ಸೇರಿಕೊಂಡು ಅದೇ ರೀತಿಯಾಗಿ ಶ್ರೀ ಬಸವಪ್ರಸಾದನ ಜೊಲ್ಲೆಯವರ ಮಾರ್ಗದರ್ಶನದಲ್ಲಿ, ಅದೇ ರೀತಿಯಾಗಿ ಶ್ರೀ ಲಕ್ಷ್ಮಣನ ಡೆಂಗೇರಿಯವರು ಗ್ರಾಮ ಪಂಚಾಯತ್ ಸದಸ್ಯರು ಇವರ ನೇತೃತ್ವದಲ್ಲಿ ನಾವೊಂದು ನಮ್ಮ ಜನರಿಗೆ ಕಷ್ಟಕಾಲದಲ್ಲಿ ನಮ್ಮ ಕೈಲಾದಂಥ ಸಹಾಯ ಮಾಡಬೇಕನ್ನುವ ದೃಷ್ಟಿಯಿಂದ ಒಂದು ಅಲ್ಪ ಕಷ್ಟಕಾಲದಲ್ಲಿ ಮಾಡಿದ ಸಹಾಯ ಅಲ್ಪವಾದರೂ ಅಮೂಲ್ಯ ಅಂತ ತಿಳ್ಕೊಂಡು ಆ ಒಂದು ದೃಷ್ಟಿಯಲ್ಲಿ ನಾವು ಇವತ್ತು ಒಂದು ದಿನಸಿ ಕಿಟ್ಟನ್ನು ನಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಊರಿನ ಗ್ರಾಮಸ್ಥರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಈ ಒಂದು ಸಂದರ್ಭದಲ್ಲಿ ಯಾವುದೇ ಕೂಡ ಅವರಿವರನ್ನದೇ ಪ್ರತಿಯೊಬ್ಬರಿಗೂ ಕೂಡ ಕಷ್ಟಕಾಲದಲ್ಲಿ ನಾವು ಯಾವತ್ತೂ ಹಗಲು ರಾತ್ರಿ ನಿಮಗಾಗಿ ನಾವು ದುಡಿಯುತ್ತೇವೆ. ಸದಾಕಾಲ ನಿಮ್ಮ ಸೇವೆಗೆ ನಾವು ಸಿದ್ಧರಿದ್ದೇವೆ. ತಾವೆಲ್ಲರೂ ಕೂಡ ಸಹಕಾರ ಮಾಡಿರಿ. ಯಾವುದೇ ರೀತಿಯಂಥ ಇಂಥ ಕರುಣಾ ಅಂತ ಎಂಥ ರೋಗ ಬಂದರೂ ನಮ್ಮ ಊರಿಗೆ ಯಾವುದೇ ರೀತಿ ಸುಳಿಯಲ್ಲ. ತಮ್ಮೆಲ್ಲರ ಆಶೀರ್ವಾದ ಸಹಕಾರ ನಮ್ಮ ಜೊತೆಗಿದ್ದರೆ ನಾವು ಯಾವತ್ತೂ ಸಹ ನಿಮ್ಮ ಜೊತೆ ನಾವು ಇರ್ತೇವೆ ಅಂತ ಹೇಳಿ ನಾನು ಹೇಳ ಮಾಡ್ತಿದ್ದಾರೆ. ಒಂದು ಮಾತು ಹೇಳ್ತಾರೆ ಬಲ್ಲವರು, ಏನಂತ ಹೇಳ್ತಾರೆ, ದಾನ ಧರ್ಮಕ್ಕೆ ಕಣ್ಣಿಲ್ಲ, ನ್ಯಾಯ ನೀತಿಗೆ ಸಾವಿಲ್ಲ, ಜೀವ ಚಿಕ್ಕದು ಜೀವನ ಭಾಳ ದೊಡ್ಡದು ಅಂತ ಹೇಳ್ತಾರೆ. ಇರುವರೆಗೆ ಜನರಿಗೆ ತಮ್ಮಲ್ಲಿ ಆದಂಥ ಎಷ್ಟು ಆಗುತ್ತೆ ಅಷ್ಟು ಸಹಾಯವನ್ನು ಪರರಿಗೆ ಮಾಡಬೇಕಂತ ಆ ಮಾತನ್ನು ಹೇಳ್ತಿರ್ತಾರೆ. ಅದೇ ರೀತಿ ಯುವಕರು, ಅದೇ ರೀತಿ ಜನನಾಯಕರು ಇವತ್ತಿನ ದಿವಸ ಈ ಹಂಡ್ಯಾನವಾಡಿಯ ಸಮಸ್ತ ಗ್ರಾಮಸ್ಥರಿಗೆ ತಮ್ಮ ಕೈಲಾದಷ್ಟು ಏನು ಮಾಡ್ತಾ ಇದ್ದಾರೆ, ದಿನಸಿ ತಿಂಡಿಗಳನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಇವರ ಮುಂದಿನ ಭವಿಷ್ಯವು ರಾಜಕೀಯದಲ್ಲಿ ಉನ್ನತಕ್ಕೆ ಹೋಗಲಿ ಅಂತ ಹೇಳ್ತಾ ಹಂಡ್ಯಾನವಾಡಿಯ ಸಮಸ್ತ ಗ್ರಾಮಸ್ಥರಿಂದ ಇವರಿಗೆ ತುಂಬಿರುವ ಧನ್ಯವಾದಗಳು ಹೇಳ್ತಾರೆ.